ಕಿತ್ತೂರು ಉತ್ಸವದಲ್ಲಿ ಏರ್ ಶೋ ಮಾಡಲಾಗುತ್ತೆ ಎಂಬ ಊಹೆಗಳು ಕೇಳ್ಬರ್ತಾ ಇದ್ವು. ಅಂದರೆ ಮಾಡ್ತಾರಾ ಇಲ್ವ ಎನ್ನುವಂತಹ ಒಂದು ಕನ್ಫ್ಯೂಷನಲ್ಲಿ ಮಾತುಗಳು ಅಟ್ಕಾಯಿಸ್ಕೊಂಡು ಕೂತಿತ್ತು. ಇದನ್ನು ಸ್ಪಷ್ಟೀಕೃತವಾಗಿ ಮಾಡಿದ್ದಾರೆ ನಮ್ಮ ಬೆಳಗಾವಿ ಜಿಲ್ಲೆಯ ಡಿ ಸಿ ಸಾಹೇಬರು. ನಿಜಕ್ಕೂ ಏನದು ಹಾರಿಸ್ತಾರ ಅಂದರೆ ವಾಯು ಸೇವೆ ನಡೆಯುತ್ತಾ ಅಥವಾ ಇಲ್ಲವಾ ಏನದು ಸುದ್ದಿ ನೋಡ್ಕೊಂಡು ಬರೋಣ ಬನ್ನಿ. ಟೌನ್ ಇರ್ಬೋದು, ಕಿತ್ತೂರು ತಾಲೂಕಲ್ಲಿ ಸರಿಸುಮಾರು ಪ್ರತಿ ದಿವಸ 100,000 ಜನ ಪೈಕಿ 100,000 ಜನ ಸರಿಸುಮಾರು ಬರೋ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಎಲ್ಲ ಮೂಲಭೂತ ಸೌಕರ್ಯಗಳು, ರಸ್ತೆ ಅಗಲೀಕರಣ ಹಾಗೂ ಸ್ವಚ್ಛತೆ, ಅದೇ ರೀತಿ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಫೆಸಿಲಿಟೀಸ್, ಇವೆಲ್ಲವನ್ನು ನಾವು ಎಲ್ಲ ಸಿದ್ಧತೆ ಮಾಡಿ ಇಟ್ಕೊಂಡಿದ್ದೇವೆ. ಪ್ರತಿ ದಿವಸ ಸಾರ್ವಜನಿಕ ಊಟನೂ ನಾವು ವ್ಯವಸ್ಥೆ ಮಾಡಿ ಇಟ್ಕೊಂಡಿದ್ದೀವಿ. ಒಳ್ಳೆ ಕ್ವಾಲಿಟಿ ಊಟ ಕೊಡಲಿಕ್ಕೆ ಏನೇನು ನಮಗೆ ಸಾಮಗ್ರಿ ಬೇಕೋ ಅದಕ್ಕೆ ಈಗಾಗಲೇ ವರ್ಕ್ ಆರ್ಡರ್ ನೀಡಿ ನಾವು ಆ ಸಾಮಗ್ರಿಯನ್ನು ಪರ್ಚೇಸ್ ಮಾಡಿಕೊಂಡಿದ್ದೀವಿ. ಹೋಟೆಲ್ಗಳ ಬುಕ್ಕಿಂಗ್ ಈಗಾಗಲೇ ನಮ್ಮ ಎ ಸಿ ಅವರ ಉಪಸಮಿತಿ ಮುಖಾಂತರ ಹೋಟೆಲ್ಗಳು, ಲಾಡ್ಜ್ಗಳು, ಎಲ್ಲೆಲ್ಲಿ ಹಾಸ್ಟೆಲ್ಗಳು ಬೇಕಾಗಿದೆ ಆ ಹಾಸ್ಟೆಲ್ಗಳನ್ನು ನಾವು ರೆಕ್ವಿಸಿಷನ್ ಮಾಡಿಕೊಂಡಿದ್ದೀವಿ. ಹೋಟೆಲ್ ರೂಮ್ ಬುಕ್ಕಿಂಗ್ಸು ಮಾಡಿಕೊಂಡಿದ್ದೀವಿ. ವಿ ಐ ಪಿ ಮೂಮೆಂಟ್ ಇರೋ ಸಾಧ್ಯತೆ ಇರುತ್ತದೆ. ಅದರಿಂದ ವೆಹಿಕಲ್ ರೆಕ್ವಿಸಿಷನ್, ಡಿ ವಿ ವೆಹಿಕಲ್ಸ್, ಆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಈಗ ಸ್ಪೆಷಲ್ ಅಟ್ರಾಕ್ಷನ್ಸ್ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಿಂದ ರಕ್ಷಾ ಮಂತ್ರಿಗೆ ಏರ್ ಶೋ ಮಾಡಲಿಕ್ಕೆ ನಾವೊಂದು ಪತ್ರ ಬರೆದಿದ್ದೀವಿ.